ನಮಸ್ತೆ ಬಂಧುಗಳೇ ಬಂಧುಗಳೇ, ರೀಸೆಂಟ್ ಆಗಿ ಶಿವಮೊಗ್ಗ ರೈಡ್ ನ ಮುಗಿಸ್ಕೊಂಡ್ ಬಂದಿದ್ದೆ. ಒಂದ್ ತಿಂಗಳೇ ಆಗೋಯ್ತು, ಮಧ್ಯದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಒಂದ್ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲೂ ಕೂಡ ಬಹಳಷ್ಟು ವಿಡಿಯೋಸ್ಗಳನ್ನ ಬಿಡಕ್ ಹೋಗ್ಲಿಲ್ಲ. ಈಗ ಒಂದು ಶಾರ್ಟ್ ಆಗಿ ಒಂದು ರೈಡ್ ಹಾಕೋಣ ಅಂತ ಅನಿಸ್ತಾ ಇದೆ. ಬಹಳ ದಿನ ಆಗಿದೆ, ಒಂದು ರೈಡ್ ಹೋಗ್ಬೇಕಾಗಿದೆ. ಹಾಗಾಗಿ ಒಂದು ಜಾಗನ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈಗ ಮೈಸೂರಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಅಂದ್ರೆ ನಾಳೆ ಎಷ್ಟಮ್ಮ ತಾರೀಕು? ನಾಳೆ 23 ಬೇರೆ ಗೊತ್ತಾಯ್ತಿಲ್ಲ. 23ನೇ ತಾರೀಕು, ನಾಳೆ 23ನೇ ತಾರೀಕು ಜುಲೈ. ನಾವೀಗ ಮೈಸೂರು ರೈಡ್ ಹೋಗೋಣ ಅಂತ ಅನ್ಕೊಂಡಿದೀವಿ ಅಭಿಲಾಷು ಮತ್ತೆ ನಾವು. ಮಳೆ ಇರೋ ಕಾರಣ ಕಾರಲ್ಲೇ ಟ್ರಾವೆಲ್ ಮಾಡ್ತೀವಿ ಈ ಸರಿ. ನಾವು ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ರೆ, ನಿಮ್ ಆಲ್ಮೋಸ್ಟ್ ಮೈಸೂರು ಅಂತ ಅಂದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಬಹಳಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳೇ ಇದೆ, ಯಾವ್ಯಾವ ಜಾಗ ಇದೆ ಅಂದ್ಬಿಟ್ಟು. ಹಾಗೆ ಮೈಸೂರಲ್ಲಿ ಗೊತ್ತಿಲ್ದಿರೋ ಪ್ಲೇಸಸ್ಗಳು ಬಹಳಷ್ಟು ಇದೆ, ಅದಿನ್ನೂ ಬೆಳಕಿಗೆ ಬಂದಿಲ್ಲ. ಹಿಡನ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ ಆ ಥರ, ಅಲ್ಲಿ ಸ್ಥಳೀಯರಿಗೆ ಮೈಸೂರು ಪ್ರಾಂತ್ಯದಲ್ಲಿ ಇರತಕ್ಕಂಥ ಸ್ಥಳೀಯರಿಗೆ ಬಹಳಷ್ಟು ಜನಕ್ಕೆ ಆ ಜಾಗಗಳು ಗೊತ್ತಿರುತ್ತೆ. ಈ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ನಮ್ಮ ಸ್ಥಳನ ನಮ್ಮ ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದರೆ, ನಮಗೆ ಸಾಧ್ಯ ಆದಷ್ಟು ಮೈಸೂರು ಸರೌಂಡಿಂಗಲ್ಲಿ ಒಂದು 15 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೆಲ್ಲ ಒಳ್ಳೊಳ್ಳೆ ಜಾಗಗಳಿದೆ, ನಾವು ಎಲ್ಲಿಗೆ ಬರ್ಬೋದು ಅನ್ನೋದನ್ನು ನಮಗೆ ಒಂದು ಸ್ವಲ್ಪ ಕೆಳಗಡೆ ಕಮೆಂಟ್ ಹಾಕಿದ್ರೆ ನಾವು ಅಲ್ಲಿಗೆ ಬಂದು ಆ ಜಾಗನ ತೋರಿಸತಕ್ಕಂಥ ಪ್ರಯತ್ನನ ನಮ್ಮ ವಿಡಿಯೋದಲ್ಲಿ ಮಾಡ್ತೀವಿ. ಶಿವಮೊಗ್ಗದ ಜನತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಅಷ್ಟೇ ಸಹಕಾರ ನೀಡಿದರು ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಮೈಸೂರಿಗೆ ಈಗ ಬರ್ತಾ ಇದ್ದೀವಿ. ಮೈಸೂರು ಜನತೆ ಕೂಡ ನಮಗೆ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ವಾತಾವರಣ ಮಳೆಗಾಲ ಆಗಿರೋ ಕಾರಣದಿಂದಲೇ ನಾವು ಕಾರಲ್ಲಿ ಬರ್ತಾ ಇದ್ವಿ, ಇಲ್ಲಾಂದರೆ ಬೈಕಲ್ಲಿ ಬರ್ತಾ ಇದ್ವಿ. ಯಾವ ಟೈಮಲ್ಲಿ ಯಾವ ಥರ ಕೈ ಕೊಡುತ್ತೋ ವೆದರ್ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಈಗ ಕಾರಲ್ಲಿ ಬರಬೇಕಾಗಿದೆ. ಆಮೇಲೆ ನಿಮಗೆ ನನ್ನ ಚಾನಲಲ್ಲಿ ಏನೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ನೀವು, ಬರೀ ಸ್ಥಳಗಳು ಒಂದೇ ಅಲ್ಲ, ಇನ್ ಕೇಸ್ ಬೆಸ್ಟ್ ಫುಡ್ ಹೋಟೆಲ್ಗಳು ಯಾವುದಾದ್ರೂ ಆಗಿರ್ಬೋದು, ಸ್ಟೇ ಮಾಡೋಕ್ಕೆ ಯಾವುದಾದ್ರೂ ಹೋಟೆಲ್ ಆಗಿರ್ಬೋದು, ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ಕೂಡ ನೀವು ನಮಗೆ ಸಜೆಸ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾವ ಹೋಟೆಲ್ ಫುಡ್ ಚೆನ್ನಾಗಿರುತ್ತೆ ಹೋಟೆಲ್ಲೇ ಹಾಕಬೇಕು ಅಂತ ಏನಿಲ್ಲ, ಯಾವ ಸ್ಟ್ರೀಟ್ ಫುಡ್ ಆದರೂ ಪರವಾಗಿಲ್ಲ, ತುಂಬ ಅದ್ಭುತವಾಗಿರೋಂಥ ಸ್ಟ್ರೀಟ್ ಫುಡ್ಗಳು ಹೇಳಿ, ಅವ್ರ ರುಚಿ ಇದೆಯಲ್ಲ ಅವ್ರ ರುಚಿನ ಇಡೀ ಜನತೆಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಜಾಗದ ಲಿಂಕ್ ಸಮೇತ ಹಾಕೋದನ್ನ ಮರಿಬೇಡಿ ಕೆಳಗಡೆ, ಇಲ್ಲಾಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಿ, ನಾವೇ ಸಾಧ್ಯವಾದಷ್ಟು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ತುಂಬ ಒಂದು ಏನೋ ಒಂದು 2 ದಿನದ ಪ್ರಯಾಣ ಇರುತ್ತಿದ್ದು, ತುಂಬ ಜಾಸ್ತಿ ದಿನ ಹೋಗಲ್ಲ, 2 ದಿನ ಅದಕ್ಕೆ ಮೈಸೂರು ಅಂತ ತಗೊಂಡಿರೋದು. ಈ ಶನಿವಾರ ಮತ್ತು ಭಾನುವಾರ 2 ದಿನದ ಪ್ರಯಾಣ ಮಾಡ್ತೀವಿ. ಕ್ಷಣ ಕ್ಷಣದ ಮಾಹಿತಿಗೋಸ್ಕರ ನೀವು ನಮ್ಮನ್ನು ಸತೀಶ್ ಈರೇಗೌಡ ಅನ್ನತಕ್ಕಂಥ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ನಮ್ಮನ್ನು ಫಾಲೋ ಮಾಡ್ತಾ ಇರ್ಬೋದು. ನಾವೆಲ್ಲಿರ್ತೀವಿ, ಏನು ಮಾಡ್ತಾ ಇರ್ತೀವಿ ಅಂತ ಪ್ರತಿಯೊಂದನ್ನು ಸ್ಟೋರಿಲಿ ಹಾಕ್ತಾ ಇರ್ತೀವಿ. ಕಂಪ್ಲೀಟ್ ವಿಡಿಯೋ ನಮಗೆ ಒಂದು 3-4 ದಿನ ಆದಮೇಲೆ ನಿಮಗೆ ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಕೋ ಪ್ರಯತ್ನ ಮಾಡ್ತೀವಿ ಬಂಧುಗಳೇ. ಶಿವಮೊಗ್ಗದಲ್ಲೂ ಕೂಡ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನನ್ನನ್ನು ಸ್ವಾಗತ ಮಾಡಿದರು. ಅದೇ ರೀತಿ ಯಾವ್ಯಾವ ಜಾಗದಲ್ಲಿ ಏನೇನು ಇರುತ್ತೋ, ಇದೊಂದು ನನಗೆ ಭಾಳ ಖುಷಿ ಆಗೋದೇನು ಅಂದರೆ, ನಾವು ಹೋಗೋದು ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ, ಹೋದಾಗ ಒಂದು ಅದ್ಭುತವಾದಂಥ ಒಂದು ವಿಚಾರಗಳನ್ನ ಕವರ್ ಮಾಡ್ಕೊಂಬರ್ತೀವಿ, ಒಂದು ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕವರ್ ಮಾಡ್ಕೊಂಬರ್ತೀವಿ, ಯಾವತ್ತೂ ಮರೆಯೋಕ್ಕಾಗದಿರೋಂಥ ನೆನಪುಗಳಲ್ಲಿ ಉಳಿತವೆ. ಅದಷ್ಟೇ ಅಲ್ಲದೆ ಆ ನನ್ನ ನೆನಪುಗಳನ್ನು ನಿಮ್ಮ ಜೊತೆ ನಾನು ಲೈಫ್ ಟೈಮ್ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಇದೊಂದು ಪ್ಲಾಟ್ಫಾರ್ಮಲ್ಲಿ ಯೂಟ್ಯೂಬು ಮತ್ತು ಫೇಸ್ಬುಕ್ ಪ್ಲಾಟ್ಫಾರ್ಮಲ್ಲಿ ನನ್ನ ಲೈಫ್ ಟೈಮ್ ನಾನು ಏನೆಲ್ಲ ಮಾಡಿರ್ತೀನಿ ಅದನ್ನು ಶೇರ್ ಮಾಡ್ಕೊಳ್ಳತಕ್ಕಂಥ ಅವಕಾಶ ಕೂಡ ನನಗೆ ಈ ಸೋಷಿಯಲ್ ಮೀಡಿಯಾ ಕೊಟ್ಟಿದೆ. ಅದಕ್ಕೆ ನಾನು ನೀನು ಬರ್ತೀಯಾ, ಇದು ಬರ್ತೀನಿ, ನಾನು ಬರ್ತೀನಿ ಅಂತ ಕೂತಿದ್ದೆ ನೋಡಿ. ಆದಷ್ಟು ನಾನು ಪುಣ್ಯವಂತ ಅಂತ ಹೇಳ್ಬೋದು, ಎಲ್ಲ ಅವಕಾಶನೂ ನನಗೆ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮರಿಬೇಡಿ, ಸಾಧ್ಯ ಆದಷ್ಟು ನಿಮ್ಮ ಪ್ರಾಂತ್ಯದಲ್ಲಿ ಯಾವ್ಯಾವ ಲೊಕೇಶನ್ ಇದೆ ಮೈಸೂರಲ್ಲಿ ಎಲ್ಲ ನಮ್ಮ ಬಂಧು ಮಿತ್ರರು ಸಾಧ್ಯ ಆದಷ್ಟು ನಮಗೆ ಕಮೆಂಟ್ ಮಾಡೋ, ಸಾಧ್ಯ ಆದಷ್ಟು ಮೈಸೂರಲ್ಲಿ ಸುತ್ತಮುತ್ತ ಯಾವುದೆಲ್ಲ ಜಾಗಗಳಿದೆ ಮರಿಬೇಡಿ, ಆದಷ್ಟು ಕಮೆಂಟ್ ಮಾಡಿ, ನಾವು ಅದನ್ನು ಕವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ನಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಲ್ಲ, ಅದ್ರ ಮುಖಾಂತರ ನಾವು ಎಲ್ಲೆಲ್ಲಿ ಇರ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೀವು ನಮ್ಮನ್ನು ಅಲ್ಲಿ ಮೀಟ್ ಮಾಡ್ಬೋದು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದಷ್ಟು ನಾನ್ ವೆಜ್ ದೇಳ್ರಿ. ಏನ್ರಿ ನಾನ್ ವೆಜ್? ಏನು ಹೋಟೆಲ್ಸ್? ಹಾಂ, ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ನಾವು ಊಟದ ವಿಷಯದಲ್ಲಿ ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ಒಂದು ಸ್ವಲ್ಪ ನಾನ್ ವೆಜ್ ಹೋಟೆಲ್ಗಳನ್ನ ಸಜೆಸ್ಟ್ ಮಾಡಿ. ಇರ್ಲಿ ಬಿಡಮ್ಮ, ನಾನ್ ವೆಜ್ ಆದ್ರೆ ಏನು, ವೆಜ್ ಆದ್ರೆ ಏನು, ಎಲ್ಲ ಒಂದು ಚಳಿಗೆ ಮಳೆಗೆ ಚೆನ್ನಾಗಿರುತ್ತೆ. ನಾನ್ ಮೀಟ್ ಮಾಡ್ತಾ ಇರ್ತೀನಿ ನಾನ್ ವೆಜ್ಗೆ. ಸರಿ ಆಗ್ಲಿ ಬಂಧುಗಳೇ, ಈಗಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಿಂಗಿರ್ಬೇಡ ಅಲ್ಲ, ಹಿಂಗಿರ್ಬೇಡಿ. ಹಾ, ಹಿಂಗೆ ಬ್ರೈಟಾಗಿರ್ಬೇಕಾ? ಹಾ, ಕೈ ನೋವು ಬಂತು. ಕಟ್ ಮಾಡಮ್ಮ, ಏನೇನೋ ಹೇಳಿದೆ.